ನವರಾತ್ರಿ ಹಬ್ಬದ ಕೊನೆಯ ದಿನವಾದ ಇಂದು ವಿಜಯದಶಮಿ ಹಬ್ಬವನ್ನು ನಾಡಿನೆಲ್ಲೆಡೆ ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ. ಈ ಮಧ್ಯೆ ಸ್ಯಾಂಡಲ್ವುಡ್ ನಟಿ ಸಂಯುಕ್ತ ಹೆಗಡೆ ಸೀರೆಯುಟ್ಟು ಸಾಂಪ್ರದಾಯಿಕ ಲುಕ್ನಲ್ಲಿ ಫೋಟೋಗೆ ಪೋಸ್ ನೀಡಿದ್ದಾರೆ. ಕಿರಿಕ್ ಪಾರ್ಟಿ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ನಟಿ ಸಂಯುಕ್ತ ಹೆಗಡೆ ಮೊದಲ ಸಿನಿಮಾದಲ್ಲೇ ಸೂಪರ್ ಹಿಟ್ ಪಡೆದುಕೊಂಡ್ರು. ನಂತರ ಸ್ಯಾಂಡಲ್ವುಡ್ ಕಾಲೇಜ್ ಕುಮಾರ ಸಿನಿಮಾದ ಜೊತೆ ಟಾಲಿವುಡ್ ಕಾಲಿವುಡ್ ಸಿನಿಮಾಗಳತ್ತ ಮುಖ ಮಾಡಿದ್ರು. ಈ ಎಲ್ಲದರ ಮಧ್ಯೆ ಹಿಂದಿ ಕಿರುತೆರೆಯ ರಿಯಾಲಿಟಿ ಶೋನಲ್ಲಿ ಕೂಡ ಕಾಣಿಸ್ಕೊಂಡಿದ್ರು. ಹೀಗೆ ತಮ್ಮ ಬ್ಯುಸಿ ಶೆಡ್ಯೂಲ್ ನಡುವೆ ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಟ್ ಆಗಿ ಕಾಣಿಸ್ಕೊಳ್ತಿದ್ದ ಸಂಯುಕ್ತ ಹೆಗಡೆ ಇದೀಗ ಅಪ್ಪಟ ಸಂಪ್ರದಾಯಿಕ ಹುಡುಗಿಯಂತೆ ಕಾಣಿಸ್ಕೊಂಡಿದ್ದಾರೆ. ಹೌದು, ಯಾವಾಗಲೂ ತುಂಡು ಉಡುಗೆ ತೊಟ್ಟು ಹಾಟ್ ಆಗಿ ಕಾಣಿಸ್ಕೊಳ್ಳೋ ಮೂಲಕ ಪಡ್ಡೆ ಹುಡುಗರ ನಿದ್ದೆಗೆಡಿಸ್ತಿದ್ದ ಸಂಯುಕ್ತ ಹೆಗಡೆ ವಿಜಯದಶಮಿ ಹಬ್ಬದ ಪ್ರಯುಕ್ತ ಸೀರೆಯುಟ್ಟು ಫೋಟೋಗೆ ಪೋಸ್ ನೀಡಿದ್ದಾರೆ. ಸದ್ಯ ಈ ಫೋಟೋಗಳನ್ನು ಸಂಯುಕ್ತ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ದು, ಫೋಟೋದಲ್ಲಿ ಸೀರೆಗೆ ಮ್ಯಾಚ್ ಆಗುವಂಥ ಬೈತಲೆ ಬೊಟ್ಟು, ಜುಮ್ಕಿ, ವಿಭಿನ್ನ ಶೈಲಿಯ ಶಾರ್ಟ್ ಹಾಗೂ ಲಾಂಗ್ ಚೈನ್, ಕೈಗೆ ಗೋಲ್ಡ್ ಕಲರ್ ಬ್ಯಾಂಗಲ್ ತೊಟ್ಟು ಬಹಳ ಲಕ್ಷಣವಾಗಿ ಕಾಣಿಸ್ಕೊಂಡಿದ್ದಾರೆ. ಅದರಲ್ಲಿಯೂ ಸಂಯುಕ್ತ ಹೆಗಡೆ ಮುಂಗುರುಳನ್ನು ಮುಂದೆ ಸರಿಸಿಕೊಂಡು ನೀಡಿರುವ ಪೋಸ್ ಬಹಳ ಸುಂದರವಾಗಿದ್ದು ಅಭಿಮಾನಿಗಳು ಫುಲ್ ಫಿದಾ ಆಗಿದ್ದಾರೆ. ವಿಶೇಷ ಅಂದರೆ ಫೋಟೋ ಶೇರ್ ಮಾಡಿಕೊಳ್ಳೋದ್ರ ಜೊತೆಗೆ ಅಭಿಮಾನಿಗಳಿಗೆ ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಒಟ್ಟಾರೆ ಹಾಟ್ ನಟಿಯ ಹೊಸ ಅವತಾರ ನೋಡಿ ಅಭಿಮಾನಿಗಳು ಶಾಕ್ ಆಗಿದ್ದು ಸಂಯುಕ್ತ ಚೆಲುವಿಗೆ ಮನಸೋತಿದ್ದಾರೆ ಅಂದೇ ಹೇಳಬಹುದು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.